हिंदू पदद कुरिता हेळिके विचारवागी नानु चर्चेगे सिद्धनागिदिनि सूलि बेलेय 10 वर्षद हेळिकेयन्नु कूड चेक् माड्तीवि ಈ ಹಿಂದೂ ಶಬ್ದದ ಕುರಿತ ಹೇಳಿಕೆಯ ವಿಚಾರವಾಗಿ ಚರ್ಚೆಗೆ ಬನ್ನಿ ಅಂತ ಏನು ಕರೆದಿದ್ರು ನಾನು ಚರ್ಚೆಗೆ ಸಿದ್ಧನಾಗಿದ್ದೀನಿ ಅದೇ ರೀತಿಯಲ್ಲಿ ಸೂಲಿ ಬೆಲೆಯ 10 ವರ್ಷದ ಹೇಳಿಕೆಗಳು ಅವರು ಮಾಡಿರುವಂತ ಭಾಷಣಗಳೇನಿದಾವೆ ಅವೆಲ್ಲವನ್ನೂ ಕೂಡ ಚೆಕ್ ಮಾಡ್ತೀವಿ ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೊಟ್ಟ ಹೇಳಿಕೆಯಲ್ಲಿ ಯಾವುದನ್ನ ಫುಲ್ಫಿಲ್ ಮಾಡಿದ್ದಾರೆ ಇವರು ಕೊಟ್ಟಿರುವಂತ ಹೇಳಿಕೆಗಳಲ್ಲಿ ಯಾವುದನ್ನ ಫುಲ್ಫಿಲ್ಮೆಂಟ್ ಮಾಡಿದ್ದಾರೆ ಚಿನ್ನದ ರಸ್ತೆ ಎಲ್ಲಿದೆ ನಾವು ಅದನ್ನ ಹುಡುಕಬೇಕಾಗಿದೆ ಅಂತ ಲೇವಡಿ ಮಾಡಿದ್ದಾರೆ ಇನ್ನು ಲ್ಯಾಪ್ಟಾಪ್ ನಲ್ಲಿ ರೋಗಿಗಳ ಸ್ಥಿತಿ ನೋಡೋದನ್ನ ಎಲ್ಲಿ ಮಾಡಿದ್ದಾರೆ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಸಮಸ್ಯೆ ಇದ್ದರೂ ಕೂಡ ಲ್ಯಾಪ್ಟಾಪ್ ನಲ್ಲಿ ರೋಗಿಗಳ ಸ್ಥಿತಿಯನ್ನ ಗುರುತಿಸುತ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ರು ಯಾವ ಆಸ್ಪತ್ರೆಯಲ್ಲಿ ಇದೆ ಈ ಫೆಸಿಲಿಟಿ ಇನ್ನು ಬಹಳ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಸರ್ಚ್ ಮಾಡ್ತಾ ಇದೀವಿ ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಲೇವಡಿ ಮಾಡಿದ್ದಾರೆ ಅಟ್ಲೀಸ್ಟ್ 50% ಸುಳ್ಳೆಲ್ಲ ಇದ್ರು ನಾವು ಒಪ್ತೀವಿ 50% ಇದ್ರು ನಾವು ಒಂದ ಜೊತೆ ಚರ್ಚೆ ಮಾಡ್ತೀವಿ ಇದನ್ನ ಅದು ಹೇಳಿದಾರ ಅವರು ಸೋಲಿಬೇಲಿ ಚಕ್ರವರ್ತಿ ಅವರು ನಾವು ತಯಾರಿದೀವಿ ಆದ್ರೆ ಈಗ ಅವರು ಏನು ಮುಂಚೆ ಹೇಳಿದ್ರಲ್ಲ 10 ವರ್ಷದಲ್ಲಿ ಅದನ್ನೆಲ್ಲ ಚೆಕ್ ಮಾಡ್ತಾ ಇದೀವಿ ಯಾವುದು ಅವರು ಫುಲ್ಫಿಲ್ ಮಾಡಿದಾರ ಚಿನ್ನದ ರಸ್ತೆ ಎಲ್ಲಿದೆ ಹುಡುಕಬೇಕಾಗಿದೆ ನಾವು ಆಮೇಗ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿ ಬೆಳಗ್ಗೆ ಕೆಲಸ ಮುಗಿಸೋದ ರಾತ್ರಿ ಊಟಕ್ಕೆ ಮತ್ತೆ ಬೆಂಗಳೂರು ಬರಬೇಕು ಅವರು ಅದನ್ನ ಹುಡುಕ್ತಾ ಇದೀವಿ ಎಲ್ಲಿದೆ ಅಂತ ಡಾಲರ್ ಬಗ್ಗೆ ಹುಡುಕ್ತಾ ಇದೀವಿ ಆಮೇಲೆ ಆಸ್ಪತ್ರೆಗಳನ್ನ ಲ್ಯಾಪ್ಟಾಪ್ ದಲ್ಲಿ ನೋಡಿ ಪೇಷಂಟ್ ಕಂಡೀಷನ್ ಅವರನ್ನೆಲ್ಲ ಆರೋಗ್ಯ ನೋಡುವಂತ ಅದನ್ನ ಅದು ಎಲ್ಲಿ ಮಾಡಿದಾರೆ ಇದೆಲ್ಲ ನೋಡಿ ಇನ್ನೂ ಬಹಳ ಹೇಳಿದಾರ ಅವರು ಅದನ್ನ ನೋಡಕ್ಕೆ ಎಲ್ಲ ನಾವು ಸರ್ಚ್ ಮಾಡ್ತಾ ಇದೀವಿ ಅವರು ಹೇಳಿದಲ್ಲ ಒಂದೇ ಒಂದು ಯಾವ್ದಾರು ಹೇಳಿದ್ರೆ ಅವ್ರ ಜೊತೆ ನಾವು ಚರ್ಚೆಗಳಿತೀವಿ ಇಲ್ಲಾಂದ್ರೆ ಅವನ ಜೋಡಿ ಚರ್ಚೆಗೆ ಇನ್ನೂ ಅವರು ಅಂತ ವ್ಯಕ್ತಿ ಜೋಡಿ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ ನನ್ನ ಅಭಿಪ್ರಾಯ ಕೂಡ ಆಗಿದೆ ಸೋ ಮತ್ತೆ ಅವನು ನಮ್ಮ ಲೆಕ್ಕದಾಗ ಒಬ್ಬ ರಾಜ್ಯದಲ್ಲಿ ಇರುವಂತ ಸುಳ್ಳಿನ ಯೂನಿವರ್ಸಿಟಿಯ ವಿಸಿ ಅವನು ಮತ್ತೆ ನಾವು ಜೋಡಿ ನಾವು ಏನತ್ತ ಚರ್ಚೆ ಮಾಡೋದು ಪ್ರಶ್ನೆ ಮಧ್ಯೆ ಅಟ್ಲೀಸ್ಟ್ 50% ಸುಳ್ಳೆಲ್ಲ ಇದ್ರು ನಾವು ಒಪ್ತೀವಿ 50% ಇದ್ರು ನಾವು ಜೋಡಿ ಚರ್ಚೆ ಮಾಡ್ತೀವಿ ಇದನ್ನು ಗಿರಾಕಿ 100ಕ್ಕೆ 1000 ಪಟ್ಟು ಸುಳ್ಳು ಹೇಳೋದು ಮತ್ತೆ ಇವನ್ ಜೋಡಿ ನಾವ್ ಯಾಕೆ ಟೈಮ್ ಪಾಸ್ ಮಾಡ್ಬೇಕಂತ ಈ ನಿರ್ಧಾರಕ್ಕೆ ಬಂದಿದ್ವಿ ಅವನ್ ಬಿಟ್ಟು ಬೇರೆ ಯಾರಿದ್ರೆ ಒಳ್ಳೆಯವರು ಈಗ ಚಿನ್ನದ ರಸ್ತೆ ನೋಡ್ಲಿಕ್ಕೆ ನಾವು ಹುಡುಕ್ತಾ ಇದ್ದೀವಿ ಎಲ್ಲಿ ಮಾಡಿದಾನೆ ಎಲ್ಲಿ ಅವರು ಸೋಲೆ ಬೆಲೆ ಎಲ್ಲಿ ಮಾಡಿದಾರ ಮತ್ತು ಅವ್ರ ನೇಟಿವ್ ಮಂಗಳೂರಲ್ಲಿ ಎಲ್ಲಿ ಮಾಡಿದಾರ ಸೊನ್ನೆಲ್ಲ ಚೆಕ್ ಮಾಡ್ತಾ ಇದ್ವಿ ಅದೇನೋ ಒಂದೇ ಕಣ್ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಶ್ರೀಧರ್ ಈ ಹಿಂದೆ ಬೆಳಗಾವಿಯಲ್ಲಿ ನಾನು ಹಿಂದೂ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರನ್ನ ಚರ್ಚೆಗೆ ಆಹ್ವಾನಿಸಿದ್ರು ಸವಾಲನ್ನು ಕೂಡ ಎಸೆದಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸೂಲಿ ಬೆಲೆ ಅವರಿಗೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಖಂಡಿತವಾಗಿಯೂ ಸಂತೋಷ್ ಏನು ಚಕ್ರವರ್ತಿ ಸೂಲಿ ಬೆಲೆ ಎಂಕನ್ಮಡಿ ಮತಕ್ಷೇತ್ರದಲ್ಲಿ ನಾನು ಹಿಂದೂ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಒಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಬಹಿರಂಗ ಚರ್ಚೆಗೆ ಒಂದು ಆಹ್ವಾನವನ್ನು ನೀಡಿದ್ರು ಈಗ ಒಂದು ಚಕ್ರವರ್ತಿ ಸುಲಿ ಬೆಲೆಗೆ ಒಂದು ತಿರುಗೇಟು ನೀಡುವಂತ ಕೆಲಸವನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾಡಿರ್ತಕ್ಕಂಥದ್ದು ಇವತ್ತು ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು ಚಕ್ರವರ್ತಿ ಸುಲಿ ಬೆಲೆ ನೂರಕ್ಕೂ ನೂರರಷ್ಟು ಸುಳ್ಳನ್ನು ಹೇಳ್ತಾರೆ ಅವ್ರ ಜೊತೆಗೆ ಏನ್ ಚರ್ಚೆಗೆ ಇಳಿಯೋದು ಆದ್ರೆ ಏನಾದ್ರೂ 50% ಏನಾದ್ರೂ ಹಿಂದುತ್ವ ಬಗ್ಗೆ ಏನೋ ವಿಚಾರ ಬಗ್ಗೆ ಮಾತನಾಡೋರು ಇದ್ರೆ ಅಂತವ್ರ ಜೊತೆ ನಾವು ಚರ್ಚೆಗೆ ಹೋಗ್ಬೋದು ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಅವ್ರ ಅಭಿಮಾನಿಗಳು ಕೂಡ ಹೇಳಿರ್ತಕ್ಕಂಥದ್ದು ಚಕ್ರವರ್ತಿ ಸುಲಿ ಬೆಲೆ ಅಂತವ್ರ ಜೊತೆ ಚರ್ಚೆಗೆ ಹೋಗುವುದು ಸರಿಯಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಚಕ್ರವರ್ತಿ ಸುಲಿ ಬೆಲೆ ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ 10 ವರ್ಷದಲ್ಲಿ ಅವ್ರು ಏನೆಲ್ಲ ಹೇಳಿದ್ದಾರೆ ಚಕ್ರವರ್ತಿ ಸುಲಿ ಬೆಲೆ ಏನೆಲ್ಲ ಸುಳ್ಳನ್ನ ಹೇಳಿದ್ದಾರೆ ಅನ್ನೋಂತ ವಿಚಾರವನ್ನ ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ 10 ವರ್ಷದಲ್ಲಿ ಹೇಳಿದಂತೆ ಯಾವುದು ಕೂಡ ಫುಲ್ಫಿಲ್ ಆಗಿಲ್ಲ ಅನ್ನೋಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಏನು ಸುಲಿ ಬೆಲೆ ಅವರಿಗೆ ತಿರುಗೇಟು ನೀಡಿರ್ತಕ್ಕಂಥದ್ದು ಚಿನ್ನದ ರಸ್ತೆ ಎಲ್ಲಿದೆ ಅನ್ನೋಂತ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿ ಮುಗಿಸ್ಕೊಂಡು ಮತ್ತೆ ತಿರುಗಿ ಮಂಗಳೂರು ಬರ್ಬೋದು ಅನ್ನೋಂತ ಮಾತನ್ನ ಏನ್ ಹೇಳಿದ್ರು ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ ಮತ್ತು ಏನು ಚಕ್ರವರ್ತಿ ಸುಲಿ ಬೆಲೆ ಏನು ಆಸ್ಪತ್ರೆಗಳಲ್ಲಿ ಲ್ಯಾಪ್ಟಾಪ್ ದಲ್ಲಿ ನೋಡಿ ರೋಗಿಗಳನ್ನ ಕಂಡೀಷನ್ ನೋಡುವಂತ ಒಂದು ವ್ಯವಸ್ಥೆ ಇದೆ ಅಂತ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು ಆ ಒಂದು ವ್ಯವಸ್ಥೆ ಎಲ್ಲಿದೆ ಅನ್ನೋಂತ ಮಾತನ್ನು ಕೂಡ ಒಂದು ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಚಕ್ರವರ್ತಿ ಸುಲಿ ಬೆಲೆ ವಿರುದ್ಧ ಸತೀಶ್ ಜಾರಕಿಹೊಳಿ ಅವರು ಇವತ್ತು ವಾಗ್ದಾಳಿ ನಡೆಸಿದ್ದಾರೆ ಕೇವಲ 50% ಅಲ್ಲ 100ರಷ್ಟು ಒಂದು
ಸುಳ್ಳು ಗಿರಾಕಿ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಚಕ್ರವರ್ತಿ ಸುಳ್ಳು ಬೆಲೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿರತಕ್ಕಂಥದ್ದು. ಸಂತೋಷ್. ಓಕೆ, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.